ಈ ಚಳಿ ಚಳಿ ವೆದರಲ್ಲಿ ಬಿಸಿ ಬಿಸಿಯಾಗಿ ನಾವು ತಿನ್ನಬೇಕು ಅಂತ ನಮ್ಮ ಹೈಕೋರ್ಟ್ ಆಪೋಸಿಟ್ ಅಲ್ಲಿರುವಂತಹ ಒಂದು ದೊನ್ನೆ ಪಾಸ್ತಾ ಅನ್ನೋದಕ್ಕೆ ಬಂದ್ವಿ. ಇಲ್ಲಿ ಏನಪ್ಪ ಸ್ಪೆಷಲು ಅಂತ ಅಂದರೆ ರೆಡ್ ಸಾಸ್ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ, ಕಾಳು ತಿಂದವರೆಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ಅಂತಲೇ ಹೇಳಿದ್ರು. ಅದಕ್ಕೆ ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಬಂದಿದ್ದೀವಿ. ಬಂದಿದ ತಕ್ಷಣ ಒಂದು ಹಾಫ್ ರೆಡ್ ಸಾಸ್ ಪಾಸ್ತಾನ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದ ತಕ್ಷಣ ನಮ್ಮ ದಿನೇಶ್ ಅವರು ಒಂದು ಪಾತ್ರೆಗೆ ಮೊಳಕೆ ಕಟ್ಟಿದ ಕಾಳುಗಳು, ಪೆಪ್ಪರು, ಸ್ವೀಟ್ ಕಾರ್ನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಎಲ್ಲ ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪುಟ್ಟು ದೊನ್ನೆಲಿ ಹಾಕ್ಬಿಟ್ಟು ಹಾಫ್ ಪ್ಲೇಟ್ ಅಂತ ನಮ್ಮ ಕೈಗೆ ಕೊಟ್ಟರು ಸ್ನೇಹಿತರೆ. ಅದನ್ನು ಈಸ್ಕೊಂಡು ನೋಡಿದ ತಕ್ಷಣ ಆ ಕಲರು, ಆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಎಲ್ಲ ನೋಡೇ ಸಖತ್ತಾಗಿತ್ತು ಅಂತ ಅನ್ನಿಸ್ತು. ಅದನ್ನ ಒಂದು ಸ್ಪೂನಲ್ಲಿ ಹಾಗೆ ತೊಗೊಂಡು ಹಂಗೆ ಬಾಯೊಳಗೆ ಇಟ್ಕೊಂಡೆ. ಆಹಾ, ಏನು ಕೇಳ್ತೀರಾ, ಅದರ ಟೇಸ್ಟು ಸಖತ್ತಾಗಿತ್ತು ಸ್ನೇಹಿತರೆ, ನೀವು ಟ್ರೈ ಮಾಡಬೇಕು. ಸೊ ಈ ರೆಡ್ ಸಾಸ್ ಪಾಸ್ತಾ ತಿಂದಾದ್ಮೇಲೆ ವೈಟ್ ಸಾಸ್ ಪಾಸ್ತಾ ತಿಂದೇ ಇರೋಕ್ಕಾಗತ್ತಾ? ಹಾಗೆ ಒಂದು ಹಾಫ್ ಪ್ಲೇಟ್ ವೈಟ್ ಸಾಸ್ ಪಾಸ್ತಾ ಕೊಡಿ ಅಂತ ಹೇಳಿದ ತಕ್ಷಣ ನಮ್ಮ ದಿನೇಶ್ ಅವರು ತಿರ್ಗಾ ಒಂದು ಬೌಲಲ್ಲಿ ಸ್ಪ್ರೌಟ್ಸು, ಸ್ವೀಟ್ ಕಾರ್ನು, ಮೊಸರು, ಪಾಸ್ತಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪುಟ್ಟು ದೊನ್ನೆಯಲ್ಲಿ ತಿರ್ಗಾ ಹಾಫ್ ಪ್ಲೇಟ್ ಅಂತ ನಮ್ಮ ಕೈಗೆ ಇಟ್ಟರು. ಸ್ನೇಹಿತರೆ, ನೋಡ್ತಾ ಇದ್ದಂಗೆ ಸಖತ್ತಾಗಿತ್ತು. ಹಂಗೆ ಒಂದು ಸ್ಪೂನಲ್ಲಿ ಎತ್ತು ಬಾಯಲ್ಲಿ ಇಟ್ಕೊಂಡೆ. ಇನ್ನೂ ಸೂಪರಾಗಿತ್ತು. ನೀವು ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ.